नमस्ते एल्लरिगू, वेलकम बैक टू अवर चैनल। फ्रेंड्स, इवत्तिन रेसिपी अक्की हिट्टन बळसि नानु चक्ली संडिगेन माडिदिनि। सो इदु तुंबा चेन्नागि बरुत्ते, नीवु कूड खंडित इदन्न ट्रै माडि। इदु तुंबा ईजी कूड माडोदु, बेगने आगुत्ते, अंड वणगोदु कूड अष्टे, बिसिलल्लि बेगने वणगुत्ते। सो ई ईजी चक्ली संडिगेन हेगे माडोदु अंत बन्नि नोड्कोंडु बरोण। ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ 2 ಕಪ್ ಅಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ। ಇವಾಗ ನಾವು ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಇವಾಗ 4 ಕಪ್ ಅಷ್ಟು ನೀರನ್ನು ಹಾಕಬೇಕು। 1 ಕಪ್ ಹಿಟ್ಟಿಗೆ 2 ಕಪ್ ಅಷ್ಟು ನೀರು। ಇಲ್ಲಿ ನಾನು 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ। ಸೋ 4 ಕಪ್ ಅಷ್ಟು ನೀರನ್ನು ಹಾಕಿದ್ದೀನಿ। ಸೋ ನಿಮ್ಮ ಅಕ್ಕಿ ಹಿಟ್ಟು ಹೇಗಿದೆ ಅಂತ ನೋಡಿಕೊಂಡು ಒಂದು 1/2 ಕಪ್ ಅಷ್ಟು ಹೆಚ್ಚು ಕಡಿಮೆ ನೀವು ಬಿಸಿ ನೀರನ್ನು ಆಡ್ ಮಾಡಬಹುದು। ಓಕೆ, ಇವಾಗ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ। ಹಾಗೆ ನಾನು ಇಲ್ಲಿ ಜೀರಿಗೆ, ಕರಿ ಎಳ್ಳು ಹಾಗೆ ಬಿಳಿ ಎಳ್ಳನ್ನು ಕೂಡ ಹಾಕ್ತಾ ಇದ್ದೀನಿ। ನೆಕ್ಸ್ಟ್ ಇಲ್ಲಿ ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ। ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ। ಹಾಗೆ ನಾನು ಇಲ್ಲಿ 1/4 ಚಮಚದಷ್ಟು ಹಿಂಗನ್ನು ಹಾಕ್ತಾ ಇದ್ದೀನಿ। ಇದು ಇದರಲ್ಲಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಮ್ಮೆ ಖಂಡಿತ ಈ ರೀತಿ ಟ್ರೈ ಮಾಡಿ। ಇವಾಗ ಇದು ಚೆನ್ನಾಗಿ ಕುದಿಬೇಕು। ಫ್ರೆಂಡ್ಸ್, ಇದರಲ್ಲಿ ನಾವು ಹಿಂಗ್ ಹಾಕೋದ್ರಿಂದ ಚಕ್ಲಿ ಸಂಡಿಗೆ ತುಂಬ ಟೇಸ್ಟ್ ಆಗಿರುತ್ತೆ। ಓಕೆ, ಇವಾಗ ನೋಡಿ ಕುದಿತಾ ಇದೆ ಇದು। ಇವಾಗ ನಾವು ಈ ಟೈಮ್ ಅಲ್ಲಿ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸಬೇಕು। ನೋಡಿ, ಡೈರೆಕ್ಟ್ ಆಗಿ ಈ ತರ ಹಾಕೊಂಡು ಒಂದು ವಿಸ್ಕರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇದರಿಂದ ಗಂಟು ಆಗಲ್ಲ। ಓಕೆ, ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಇದು ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್, ಒಂದು 5-10 ನಿಮಿಷ ತಾಗುತ್ತೆ। ಸೊ ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಈ ಥರ ಕಲಿಸ್ತಾನೆ ಇರಬೇಕು ನಾವು। ಓಕೆ, ಇವಾಗ ನಾವು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಳ್ಬೇಕು। ಓಕೆ, ಇವಾಗ ಇದು ರೆಡಿ ಆಗಿದೆ। ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಆರೋದಿಕ್ಕೆ ಬಿಡಬೇಕು, ಜಾಸ್ತಿ ಆರಿಸ್ಬೇಡಿ, ಗಟ್ಟಿ ಆಗುತ್ತೆ। ಇವಾಗ ನಾವು ಈ ಥರ ಚಕ್ಲಿ ಮಣೆ ಬರುತ್ತಲ್ಲ ಫ್ರೆಂಡ್ಸ್, ಸೊ ಇದು ನಾರ್ಮಲಾಗಿ ಎಲ್ಲರ ಮನೇಲಿ ಇರುತ್ತೆ। ಸೊ ಇದನ್ನು ನಾನು ಬಳಸಿಬಿಟ್ಟು ಚಕ್ಲಿ ಸಂಡಿಗೆನ ಹಾಕ್ತೀನಿ। ಸಂಡಿಗೆ ನೆನಪಾದ ತಕ್ಷಣ ಬೇಗನೆ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಹಿಟ್ಟು ಇದ್ದರೆ ಸಾಕು, ತುಂಬ ಬೇಗ ಆಗುತ್ತೆ ಅದು। ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಹೊಸವಾಗಿ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿ। ಇದರಿಂದ ನಾನು ಅಪ್ಲೋಡ್ ಮಾಡುವ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ। ಇವಾಗ ನಾನು ಎಲ್ಲ ಅಕ್ಕಿ ಚಕ್ಲಿ ಸಂಡಿಗೆನ ಈ ಥರ ಹಾಕ್ಕೊಳ್ತಾ ಇದ್ದೀನಿ। ಇದು ಒಂದೇ ಬಿಸಿಲಿಗೆ ಅಂದರೆ ಫ್ರೆಂಡ್ಸ್ ಒಂದು ದಿನದಲ್ಲೇ ಒಣಗಿಬಿಡುತ್ತೆ। ಹಾಗೆ ಫ್ರೆಂಡ್ಸ್, ನೀವು ಈ ಚಕ್ಲಿ ಸಂಡಿಗೆನ ಹೇಗೆ ಮಾಡ್ತೀರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳೋದನ್ನು ಮರಿಬೇಡಿ। ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ। ಒಂದು ಸರಿ ನೀವು ಕೂಡ ಈ ರೀತಿ ಟ್ರೈ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ। ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಲೈಕ್ ನಿಮ್ಮ ಕಾಮೆಂಟ್ ನನಗೆ ತುಂಬಾ ಮುಖ್ಯ, ಮರೀದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್। ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್।